ಹಾಯ್ ಎಲ್ರಿಗೂ ನಮಸ್ಕಾರ, ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರದಲ್ಲಿ ನಿಫ್ಟಿನಲ್ಲಿ ಅಷ್ಟೊಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಫ್ಲಾಟ್ ಆಗಿ ನಿಫ್ಟಿ ಟ್ರೇಡ್ ಆಗಿದೆ. ಕೇವಲ 150 ಪಾಯಿಂಟ್ಗಳಷ್ಟು ಗೇಯ್ನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು. 4% ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆಯೇ ನಿಫ್ಟಿ 23,500 ಮೇಲ್ಗಡೆ ಟ್ರೇಡ್ ಆಗ್ತದೆ. ಎಲ್ಲಿವರೆಗೂ ಈ ಒಂದು ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಳ್ಳುತ್ತೆ, ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 23,800, 24,000ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ 23,500 ಕೆಳಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ US ಜೂನ್ ತಿಂಗಳ GDP ಡೇಟಾ ಬರುತ್ತೆ. June 27 US ತನ್ನ ಜೂನ್ ತಿಂಗಳ GDP ಡೇಟಾವನ್ನು ಅನೌನ್ಸ್ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ಇರೋದು 1.4% GDP ಗ್ರೋತ್ ಬರ್ಬೋದು ಅಂತ. ಬಟ್ ನೋಡಬೇಕಾಗುತ್ತೆ ಎಷ್ಟು GDP ಗ್ರೋತನ್ನು US ಡಿಕ್ಲೇರ್ ಮಾಡ್ತಾರೆ ಅಂತ. ಮೇ ತಿಂಗಳಲ್ಲಿ 1.6% ಫೋರ್ಕ್ಯಾಸ್ಟ್ ಅನಲಿಸ್ಟ್ಗಳ ಕಡೆಯಿಂದ ಬಂದಿತ್ತು. ಬಟ್ ಕೇವಲ 1.3% GDP ಗ್ರೋತ್ ಆಗಿತ್ತು. ಹಾಗೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಅಷ್ಟೇ, 2.5% ಫೋರ್ಕ್ಯಾಸ್ಟನ್ನು ಮಾಡಿದ್ರು, 1.6% ಮಾತ್ರ GDP ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಫೋರ್ಕ್ಯಾಸ್ಟ್ಗಿಂತ ಕಡಿಮೆ ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು ಫೋರ್ಕ್ಯಾಸ್ಟ್ಗಿಂತ ಒಳ್ಳೆ ಒಂದು GDP ಗ್ರೋತ್ US ಡಿಕ್ಲೇರ್ ಆದರೆ ಮಾರ್ಕೆಟ್ನಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. June 27 ಈ ಒಂದು ಡೇಟಾ ರಿಲೀಸ್ ಆಗುತ್ತೆ. ಇದರ ಇಂಪ್ಯಾಕ್ಟ್ ಏನಿದೆ, June 28 ಶುಕ್ರವಾರ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ಈವೆಂಟ್ ಕೂಡ ಇದೆ June 27. US ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ ಸ್ಟ್ರೆಸ್ ಟೆಸ್ಟ್ ಅನ್ನು ಮಾಡ್ತಿದ್ದಾರೆ. ಸೊ 32 ಬ್ಯಾಂಕ್ಗಳ $100 billion ಟೋಟಲ್ ಅಸೆಟ್ನ ಸ್ಟ್ರೆಸ್ ಟೆಸ್ಟ್ ಆಗುತ್ತೆ. ಈ ಒಂದು ಡೇಟಾ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಮುಂದಿನ ದಿನಗಳಲ್ಲಿ ರೆಸೆಷನ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೆ US ಎಷ್ಟು ಕೇಪಬಲ್ ಆಗಿದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡುತ್ತೆ. ಸೊ ಟೋಟಲ್ 2 ಈವೆಂಟ್ಗಳು June 27 US ಆಗುತ್ತೆ. ಅದರ ರಿಯಾಕ್ಷನ್ June 27 US ಮಾರ್ಕೆಟ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅಕಸ್ಮಾತ್ ಈ ಎರಡು ಡೇಟಾಗಳು ಮಾರ್ಕೆಟ್ಗೆ ಫೇವರೇಬಲ್ ಆಗಿ ಬರಲಿಲ್ಲ ಅಂದರೆ US ಮಾರ್ಕೆಟ್ಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಅದರ ಇಂಪ್ಯಾಕ್ಟ್ ಶುಕ್ರವಾರ ಇಂಡಿಯನ್ ಮಾರ್ಕೆಟ್ಸ್ನಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕೆಲವೊಂದಿಷ್ಟು ಅಟ್ಯಾಕ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ರಷ್ಯಾ ಮತ್ತು ಉಕ್ರೇನ್ನ ವಾರ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಈಗ ರಷ್ಯಾ ಕಿಯು ರೀಜನ್ನ ಮೇಲೆ ಮಿಸೈಲ್ ಅಟ್ಯಾಕನ್ನು ಮಾಡಿದ್ದಾರೆ. ಇದು ಇನ್ನಷ್ಟು ಈ ಒಂದು ವಾರನ್ನ ಕ್ರಿಟಿಕಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಮೇಜರಾಗಿ ಈ ರೀತಿಯ ವಾರ್ ನ್ಯೂಸ್ ಬಂದಾಗ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಮಾರ್ಕೆಟ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ತರುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಅಟ್ಯಾಕ್ನ ಜೊತೆಯಲ್ಲಿ ರೆಡ್ ಸೀನಲ್ಲಿ ಕೂಡ ಕೆಲವೊಂದಿಷ್ಟು ಅಟ್ಯಾಕ್ಸ್ ರಿಪೋರ್ಟ್ ಆಗಿದೆ. ಯೆಮೆನ್ನ ಔತೀಸ್ ಅಟ್ಯಾಕನ್ನು ಮಾಡಿದರೆ US ಕ್ಯಾಂಪೇನ್ನ ಮೇಲೆ ಈ ಒಂದು ಅಟ್ಯಾಕ್ ಆಗಿರುವಂಥ ಚಾನ್ಸಸ್ ಇದೆ. ಸೊ ಈ ರೀತಿಯ ಅಟ್ಯಾಕ್ US ಆರ್ಮಿ ಮೇಲೆ ಆದಾಗ ಅವರು ಮತ್ತೆ ರಿವರ್ಸ್ ಅಟ್ಯಾಕನ್ನು ಮಾಡ್ತಾರೆ. ಸೊ ಇದು ಇನ್ನಷ್ಟು ಕ್ರಿಟಿಕಲ್ ಆಗುವಂಥ ಚಾನ್ಸಸ್ ಇರುತ್ತೆ. ರೆಡ್ ಸೀನಲ್ಲಿ ಈ ರೀತಿಯ ಅಟ್ಯಾಕ್ಸ್ ನಡೆದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದು ಕೂಡ ಅಷ್ಟೇ, ಕ್ರೂಡ್ ಆಯಿಲ್ನ ಮೇಲೆ ಇಂಪ್ಯಾಕ್ಟ್ ತರುವಂಥ ಚಾನ್ಸಸ್ ಇದೆ. ಜೂನ್ ತಿಂಗಳ FII DII ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ ಕಳೆದ ವಾರದಲ್ಲಿ FIIs ಆಲ್ಮೋಸ್ಟ್ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಶುಕ್ರವಾರದ ದಿನ ಸ್ವಲ್ಪ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತು. 1,800 crore ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ಓವರ್ಆಲ್ ಜೂನ್ ತಿಂಗಳಲ್ಲಿ ಅಬ್ಸರ್ವ್ ಮಾಡಿದಾಗ 2,584 crore ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತದೆ. ಮೇ ಮತ್ತು ಏಪ್ರಿಲ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ನೆಟ್ ಸೆಲ್ಲಿಂಗ್ ಕಡಿಮೆ ಆಗಿದೆ. ಹಾಗೆ DIIs ಒಳ್ಳೆ ಒಂದು ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಒಳ್ಳೆ ಒಂದು ಇನ್ಫ್ಲೋಸ್ ನೋಡೋದಕ್ಕೆ ಸಿಕ್ತಿರೋದ್ರಿಂದ DIIs ಕೂಡ ಕಂಟಿನ್ಯೂಸ್ ಬೈಯಿಂಗ್ ಅನ್ನು ಮಾಡ್ತಾ ಇದ್ದಾರೆ. FIIs ಬೈಯಿಂಗ್ ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಡಿ ಡೆವಲಪರ್ಸ್ನ IPO ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಸೋಮವಾರ ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ನೀವು IPO ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 45% ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಒಂದು IPO ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಆಸಾನ್ ಲೋನ್ನ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟೇಬಲ್ ಆಗಿ ಕಾಣಿಸ್ತದೆ. 25% ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPO ಕೂಡ ಅಷ್ಟೇ, ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಈ IPOನ ಅಲಾಟ್ಮೆಂಟ್ ಕೂಡ ಸೋಮವಾರ ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಸ್ಟಾನ್ಲಿ ಲೈಫ್ ಸ್ಟೈಲ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹172 ನೋಡೋದಕ್ಕೆ ಸಿಗ್ತದೆ. 46-47% ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಂಗಳವಾರ June 25 ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. IPO ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಲಿಸ್ಟಿಂಗ್ ಇನ್ಗೋಸ್ಕರ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಇನ್ನೊಂದು IPO ಅಲೈಡ್ ಬ್ಲೆಂಡರ್ಸ್ನ IPO June 25 ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಈ IPO ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ, ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. 25% ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇದು ಆಲ್ಕೋಹಾಲ್ ಪ್ರೊಡ್ಯೂಸಿಂಗ್ ಕಂಪನಿ ಆಗಿರುತ್ತೆ. ಸೊ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಚೆಕ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕೋ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ.
ಶನಿವಾರದ ದಿನ GST ಕೌನ್ಸಿಲ್ನ ಮೀಟಿಂಗ್ ಆಗಿದೆ. ಈ ಒಂದು ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ಅನೌನ್ಸ್ಮೆಂಟ್ಗಳನ್ನು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದರೆ. ಇದರ ಒಂದು ಇಂಪ್ಯಾಕ್ಟ್ ಹೆಚ್ಚಾಗಿ ಮಾರ್ಕೆಟ್ನ ಮೇಲೆ ಇರೋದಿಲ್ಲ, ಬಟ್ ಸ್ಟಿಲ್ ಕೆಲವೊಂದಿಷ್ಟು ಅನೌನ್ಸ್ಮೆಂಟ್ಗಳು ಕೆಲವೊಂದಿಷ್ಟು ಸೆಕ್ಟರ್ಗಳಿಗೆ ಪಾಸಿಟಿವ್ ಆಗ್ಬೋದು. ಮೇಜರಾಗಿ ರೈಲ್ವೇಸ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಬರ್ತಿರೋದು ಕಾಣಿಸ್ತದೆ. ಈ ಮುಂಚೆ ಪ್ಲಾಟ್ಫಾರ್ಮ್ ಟಿಕೆಟ್ಸ್, ರಿಟೈರಿಂಗ್ ರೂಮ್ಸ್, ವೇಟಿಂಗ್ ರೂಮ್ಸ್ ಈ ಎಲ್ಲ ಟಿಕೆಟ್ಗಳ ಮೇಲೆ 5% GST ಅಪ್ಲಿಕೇಬಲ್ ಆಗ್ತಿತ್ತು. ಸೊ ಈಗ ಈ ಟಿಕೆಟ್ಸ್ಗಳು ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಸೊ ಯಾವುದೇ ರೀತಿಯ GST ಪ್ಲಾಟ್ಫಾರ್ಮ್ ಟಿಕೆಟ್ಸ್, ವೇಟಿಂಗ್ ರೂಮ್ ಟಿಕೆಟ್ಸ್ನ ಮೇಲೆ ಅಪ್ಲೈ ಆಗೋದಿಲ್ಲ ಅನ್ನುವಂಥ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಸೊ ಯೂನಿಫಾರ್ಮ್ 12% GST ಸೋಲಾರ್ ಕುಕ್ಕರ್ಸ್ಗಳ ಮೇಲೆ ಅಪ್ಲಿಕೇಬಲ್ ಇರುತ್ತೆ. ಹಾಗೆ ಮಿಲ್ಕ್ ಕ್ಯಾನ್ಗಳ ಪ್ರೊಡಕ್ಷನ್ ಆಗಿರ್ಬೋದು, ಕಾರ್ಟನ್ ಬಾಕ್ಸ್ಗಳು, ಕೇಸಸ್ಗಳ ಪ್ರೊಡಕ್ಷನ್ ಆಗಿರ್ಬೋದು, ಅದರ ಮೇಲೂ ಕೂಡ ಅಷ್ಟೇ 12% GST ಅಟ್ರಾಕ್ಟ್ ಆಗುತ್ತೆ. ಹಾಗೆಯೇ ಫೈರ್ ವಾಟರ್ ಸ್ಪ್ರಿಂಕ್ಲರ್ಸ್ಗಳನ್ನು ಕೂಡ 12% GST ಸ್ಲ್ಯಾಬ್ನಲ್ಲಿ ತಂದಿದ್ದಾರೆ. ಈ ರೀತಿಯ ಕೆಲವೊಂದಿಷ್ಟು ಅನೌನ್ಸ್ಮೆಂಟ್ಗಳು GST ಕೌನ್ಸಿಲ್ನ ಕಡೆಯಿಂದ ಬಂದಿದೆ. ಸೊ ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್, ಪೆಟ್ರೋಲ್ ಮತ್ತು ಡೀಸೆಲನ್ನು ಆದಷ್ಟು ಬೇಗ GST ಅಂಡರಲ್ಲಿ ತರ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ರೀಸೆಂಟಾಗಿ ಕರ್ನಾಟಕದಲ್ಲಿ ಕೂಡ ಸ್ಟೇಟ್ ಗೌರ್ಮೆಂಟ್ ವ್ಯಾಟನ್ನು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಅಪ್ಲೈ ಮಾಡಿದರು, ಆದ್ದರಿಂದ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಇನ್ಕ್ರೀಸ್ ಆಗಿತ್ತು. GST ಅಂಡರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬಂದಾಗ ಸ್ಟೇಟ್ ಯಾವುದೇ ರೀತಿಯಲ್ಲಿ ಟ್ಯಾಕ್ಸನ್ನು ಹೈಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸ್ಟ್ಯಾಂಡರ್ಡ್ GST ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಅಪ್ಲೈ ಆಗುತ್ತೆ. ಕ್ವಾಂಟ್ ಮ್ಯೂಚುವಲ್ ಫಂಡ್ನಲ್ಲಿ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಕ್ವಾಂಟ್ ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ಸ್ಗಳು, ಡೀಲರ್ಸ್ಗಳು, ಬ್ರೋಕರ್ಸ್ಗಳು ಇಲ್ಲೀಗಲ್ ಪ್ರಾಕ್ಟೀಸನ್ನು ಮಾರ್ಕೆಟ್ನಲ್ಲಿ ಫಾಲೋ ಮಾಡ್ತಿದ್ದಾರೆ. ಸೊ ಕ್ವಾಂಟ್ ಮ್ಯೂಚುವಲ್ ಫಂಡ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡೋ ರೀತಿಯಲ್ಲಿ ಇವರು ಲಾರ್ಜ್ ಆರ್ಡರ್ಗಳನ್ನು ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಪ್ಲೇಸ್ ಮಾಡ್ತಿದ್ದಾರೆ. ಅಂದರೆ ಯಾವೆಲ್ಲ ಸ್ಟಾಕ್ಗಳು ಕ್ವಾಂಟ್ ಮ್ಯೂಚುವಲ್ ಫಂಡ್ನ ಪೋರ್ಟ್ಫೋಲಿಯೋನಲ್ಲಿ ಇದೆ, ಆ ಸ್ಟಾಕ್ಗಳಲ್ಲಿ ಲಾರ್ಜ್ ಆರ್ಡರ್ಸ್ಗಳನ್ನು ಪ್ಲೇಸ್ ಮಾಡಿ ಆ ಸ್ಟಾಕ್ನಲ್ಲಿ ಮೊಮೆಂಟಮ್ ಬರೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಅನ್ವಾಂಟೆಡ್ ಪ್ರಾಕ್ಟೀಸನ್ನು ಫಾಲೋ ಮಾಡಿ ಕ್ವಾಂಟ್ ಮ್ಯೂಚುವಲ್ ಫಂಡ್ ಒಳ್ಳೆ ರಿಟರ್ನ್ಸ್ ಜನರೇಟ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದು ಸೆಬಿಯ ರೂಲ್ನ ಅಗೇನ್ಸ್ಟಾಗಿ ಇರುತ್ತೆ. ಸಸ್ಪಿಷಿಯಸ್ ಟ್ರೇಡಿಂಗ್ ಪ್ಯಾಟರ್ನ್ಸ್ಗಳನ್ನು ಫಾಲೋ ಮಾಡೋ ರೀತಿಯಲ್ಲಿ ಇರೋದಿಲ್ಲ. ಸೆಬಿ ರೂಲ್ಸ್ನ ಅಗೇನ್ಸ್ಟಾಗಿ ಪ್ರಾಕ್ಟೀಸಸ್ಗಳನ್ನು ಮಾಡಿದಾಗ ಸೆಬಿ ಆಕ್ಷನ್ ಅನ್ನು ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಕ್ವಾಂಟ್ ಮ್ಯೂಚುವಲ್ ಫಂಡ್ನ 2 ಲೊಕೇಶನ್ಸ್ಗಳು ಮುಂಬೈ ಮತ್ತು ಹೈದರಾಬಾದ್ನಲ್ಲಿ ಸೆಬಿ ಸರ್ಚ್ ಅನ್ನು ಮಾಡಿದ್ದಾರೆ. ಕೆಲವೊಂದಿಷ್ಟು ಫೈಲ್ಗಳನ್ನು ಸೀಸ್ ಕೂಡ ಮಾಡಿದ್ದಾರೆ. ಸೊ ಈ ರೀತಿಯ ನ್ಯೂಸ್ಗಳು AMC ಅಗೇನ್ಸ್ಟಾಗಿ ಬಂದಾಗ ಆ ಫಂಡ್ಗಳಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅವರು ಸಡನ್ ಆಗಿ ತಮ್ಮ ಯೂನಿಟ್ಸ್ಗಳನ್ನು ಸೆಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಸ್ವಲ್ಪ ಪ್ಯಾನಿಕ್ ಕೂಡ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಫಂಡ್ ಹೌಸ್ಗಳು ಕೇರ್ಫುಲ್ ಆಗಿ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. HDFC ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. July 20 HDFC ಬ್ಯಾಂಕ್ನ ರಿಸಲ್ಟ್ ಬರುತ್ತೆ. ಹಾಗೆ HDFC ಬ್ಯಾಂಕ್ನ AGM ಕೂಡ ಇನ್ನೂ ಪೆಂಡಿಂಗ್ ಇದೆ. ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ HDFC ಬ್ಯಾಂಕ್ನ ಡಿವಿಡೆಂಡ್ ಕ್ರೆಡಿಟ್ ಆಗಿಲ್ಲ ಅಂತ. HDFC ಬ್ಯಾಂಕ್ ಫೈನಲ್ ಡಿವಿಡೆಂಡನ್ನು ಯೂಶಲಿ ಅನೌನ್ಸ್ ಮಾಡ್ತಾರೆ. ಫೈನಲ್ ಡಿವಿಡೆಂಡ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು ಅಂದರೆ AGM ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಗಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ. ಸೊ May 10 ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಆಗಿತ್ತು. ಸೊ May 10 ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಜುಲೈ ಅಥವಾ ಆಗಸ್ಟ್ನಲ್ಲಿ ಡಿವಿಡೆಂಡ್ ಕ್ರೆಡಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದಂತ ಲಾಸ್ಟ್ 6 80% ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಸೊ 250 ಲೆವೆಲಲ್ಲಿ ಟ್ರೇಡ್ ಆಗ್ತಿದ್ದಂಥ ಸ್ಟಾಕ್ ಈಗ ಆಲ್ಮೋಸ್ಟ್ 500 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಶುಕ್ರವಾರ ಮಾರ್ಕೆಟ್ ಅವರ್ಸ್ನ ನಂತರ ವೇದಾಂತದಲ್ಲಿ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ವೇದಾಂತದ ಪ್ರಮೋಟರ್ ಆಗಿರುವಂಥ ಅನಿಲ್ ಅಗರ್ವಾಲ್ ಅವರು 2% ಸ್ಟೇಕನ್ನು ಸೆಲ್ ಮಾಡ್ತಾರೆ ಅಂತ, ಆಲ್ಮೋಸ್ಟ್ 4,000 crore ಅಮೌಂಟ್ನ ಶೇರ್ಗಳ ಸೆಲ್ಲಿಂಗ್ ಅಥವಾ ಒಂದು ಬ್ಲಾಕ್ ಡೀಲ್ ಬರುತ್ತೆ ಅಂತ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದನ್ನು ಈಗ ವೇದಾಂತ ಮ್ಯಾನೇಜ್ಮೆಂಟ್ ಡಿನೈ ಮಾಡಿದ್ದಾರೆ. ಪ್ರಮೋಟರ್ಸ್ಗಳು ಯಾವುದೇ ರೀತಿಯಲ್ಲಿ ಸ್ಟೇಕನ್ನು ಸೆಲ್ ಮಾಡ್ತಿಲ್ಲ ಅಂತ ವೇದಾಂತ ಕ್ಲಾರಿಫಿಕೇಶನನ್ನು ಕೊಟ್ಟಿದ್ದಾರೆ. ಅಕಸ್ಮಾತ್ ಈ ರೀತಿಯಲ್ಲಿ ಏನಾದರೂ ಸ್ಟೇಕ್ ಸೇಲ್ನ ನ್ಯೂಸ್ ನಿಜ ಆಗಿದ್ದರೆ ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರ್ತಿತ್ತು. ಬಟ್ ಈಗ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನನ್ನು ಕೊಟ್ಟಿರೋದ್ರಿಂದ ಸೊ ಯಾವುದೇ ರೀತಿಯ ಒಂದು ಪ್ಯಾನಿಕ್ನ ಅವಶ್ಯಕತೆ ಇರೋದಿಲ್ಲ. ಸೊ ಬಹಳ ದಿನಗಳ ಹಿಂದೆ ನಾನೊಂದು ನ್ಯೂಸನ್ನು ಕವರ್ ಮಾಡಿದ್ದೆ. ವಿಪ್ರೋ ಸೆನ್ಸೆಕ್ಸ್ನಿಂದ ಆಚೆ ಹೋಗುತ್ತೆ, ಆ ಒಂದು ಪೊಸಿಷನನ್ನು ಅದಾನಿ ಪೋರ್ಟ್ ತಗೊಳುತ್ತೆ ಅಂತ. ಸೊ ಸೋಮವಾರ June 24 ಈ ಒಂದು ಈವೆಂಟ್ ಆಗುತ್ತೆ. ವಿಪ್ರೋ ಸೆನ್ಸೆಕ್ಸ್ನಿಂದ ಆಚೆ ಹೋಗ್ತಿದೆ, ಅದಾನಿ ಪೋರ್ಟ್ಸ್ ಆ ಒಂದು ಪ್ಲೇಸನ್ನು ತಗೊಳುತ್ತೆ. ಸೊ ವಿಪ್ರೋ ಸೆನ್ಸೆಕ್ಸ್ನಿಂದ ಆಚೆ ಹೋಗುತ್ತೆ ಅಂದಾಗ ಔಟ್ ಫ್ಲೋ ಬರುತ್ತೆ. ಅಂದರೆ ಯಾರೆಲ್ಲ ಮ್ಯೂಚುವಲ್ ಫಂಡ್ ಹೌಸ್ಗಳು ಸೆನ್ಸೆಕ್ಸ್ನ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅವರು ವಿಪ್ರೋ ಶೇರ್ಸ್ಗಳನ್ನು ಸೇಲ್ ಮಾಡಬೇಕಾಗತ್ತೆ, ಹಾಗೆ ಅವರು ಅದಾನಿ ಪೋರ್ಟ್ಸ್ನ ಶೇರ್ಗಳನ್ನು ಬೈ ಮಾಡ್ಕೋಬೇಕಾಗತ್ತೆ. ಇದರಿಂದ ವಿಪ್ರೋನಲ್ಲಿ $170 million ಔಟ್ ಫ್ಲೋ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಅದಾನಿ ಪೋರ್ಟ್ನಲ್ಲಿ $259 million ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು ಇನ್ಫ್ಲೋ ಔಟ್ ಫ್ಲೋ ಏನಿದೆ ಒಂದೇ ದಿನದಲ್ಲಿ ಬರೋದಿಲ್ಲ, ಸ್ಲೋ ಆಗಿ ಮ್ಯೂಚುವಲ್ ಫಂಡ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸ್ನಿಂದ ನಾಳೆ ಅದಾನಿ ಪೋರ್ಟ್ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು, ವಿಪ್ರೋನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.